ಗತಿ ಆಯ್ತಪ್ಪ, ಯಾಕೆ ಹೀಗ್ ಮಾಡ್ತಾರೋ ಏನೋ. ಅವ್ರನ್ನ ಕರ್ಕೊಳ್ಳೇ ಹೋಗಕ್ಕಾಗಲ್ಲ, ಕರ್ಕೊಂಡ್ ಹೋದ್ರೆ ಅದು ಕಷ್ಟನೇ. ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ, ನಾನು ಅದನ್ನ ಕೇಳಿಸ್ಕೊಂಡು ಏನು ಮಾತಾಡಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಏನಾದ್ರೂ ಮಾತಾಡಿದ್ರೆ ಜಗಳ, ಮಾತಾಡಿದ್ರೆ ನನ್ಗೆ ಇರಕ್ಕಾಗಲ್ಲ. ನನ್ ಪಾಡಿಗೆ ನನ್ ಬಿಡಕ್ ಏನ್ ಕಷ್ಟ ಇವ್ರಿಗೆ. ಏನಾದ್ರೂ ಹೇಳಿದ್ರೆ ವಾಪಸ್ ನಂಗೆ ಬೈತಾರೆ. ಅಮರೆ, ಚುಕ್ಕಿ ಅಮ್ಮರು ಈಗ ತಾನೆ ವಾಷಿಂಗ್ ತಗೊಂಡೋದ್ರು ಅಮ್ಮರೆ. ನನ್ನ ಪರ್ಮಿಷನ್ ಇಲ್ದೆ ನೀನು ಅದು ಹೇಗೋ ನನ್ನ ರೂಮಿಗೆ ಬಂದೆ? ಅಮರೇ, ಅದು ನಾನು ಯಾವಾಗಲೂ ಮಾತಾಡಬೇಡ. ನೀನು ನಂದು ಮಾತು ನಿನ್ನ ಬಾಯಿಂದ ಬರಬಾರ್ದು. ಏನನ್ನು ಕೊಡಿದ್ಯ ನೀನು? ಬೇಗ ಬೇಕಾದಾಗೆಲ್ಲ ಬರೋದಕ್ಕೆ ನನ್ನ ರೂಮೇನ್ ಧರ್ಮಛತ್ರನ? ಹೇಗೋ ಬಂದೆ ನೀನು? ಈಗೇನಾಯ್ತು ಅಮರೇ, ನನಗೇನು ಗೊತ್ತಾಯ್ತಾ ಇಲ್ಲ. ಆ ಸೀರೆ ನಾನು ನೀನು ಚುಕ್ಕಿ ಕೈಗೆ ಯಾಕೋ ಕೊಟ್ಟು ಕಳಿಸ್ದೆ? ಬೇರೆ ಯಾರು ಸಿಗ್ಲಿಲ್ಲ ನಿಂಗೆ? ಯಾವ ಕೌಳ್ ಕೈಯಲ್ಲಿ ಕೊಟ್ಟು ಕಳಿಸ್ದೆ? ವಾವ್, ಸೂಪರ್ ಚಿಕ್ಕಮ್ಮ ನೀವು. ನೀವ್ ಯಾವತ್ತೂ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮನೆಯವ್ರ ಮುಂದೆ ಜೋರಾಗಿ ಮಾತಾಡಿದ್ನ ನಾನಂತೂ ನೋಡಿಲ್ಲ. ಅಂತದ್ರಲ್ಲಿ ಇವತ್ತೇನಾಯ್ತು? ಏನಿದೆ ಅಂತ ಸ್ಪೆಷಲ್ ಆ ಸೀರೆಯಲ್ಲಿ? ಅಷ್ಟೆಲ್ಲ ಸಂಕಟ ಆಗುವಂಥದ್ದು ಏನಾಗಿದೆ ಚಿಕ್ಕಮ್ಮ? ತುಂಬಾ ವಿಶೇಷನ ಆ ಸೀರೆ. ಅಷ್ಟೊಂದು ವಿಶೇಷ ಆಗಿದ್ದಿದ್ರೆ ಇವತ್ ಯಾಕೆ ಉಟ್ಕೊಂಡು ಹೋಗ್ತಾ ಇದ್ರಿ? ಅಲ್ಲ, ಅದು ಅಲ್ಲದೆ ಆ ಸೀರೆಗಿಂತ ಜಾಸ್ತಿ ಅದು ಚುಕ್ಕಿ ಕೈಯಲ್ಲಿದೆ ಅನ್ನೋದಕ್ಕೆ ನಿಮಗೆ ಸಿಟ್ಟು ಬಂದಿದೆ ಅಲ್ವಾ? ಚುಕ್ಕಿ ಆ ಸೀರೆನ ನೋಡ್ಬಾರ್ದ? ಯಾಕೆ? ಅವಳು ನೋಡಿದ್ರೆ ಏನಾಗತ್ತೆ? ಹೇಳಿ ಚಿಕ್ಕಮ್ಮ, ಚುಕ್ಕಿ ಯಾಕೆ ಆ ಸೀರೆನ ನೋಡ್ಬಾರ್ದು? ನೋಡಿದ್ರೆ ಏನಾಗತ್ತೆ?